ರುಬ್ಬಿದ್ದಾಯ್ತು, ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟ್ ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಹಾಕಬೇಕು. ಸ್ವಲ್ಪ ಎಣ್ಣೆ, ಅಕ್ಕಿ ಹಿಟ್ಟು ಒಂದು ಕಪ್ಪು, ರವೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಇಟ್ಕೊಂಡು, ಎಳ್ಳು ಸಹ, ಎಳ್ಳು ಬಿಳಿ ಎಳ್ಳು, ಬಿಳಿ ಎಳ್ಳು ಓಕೆ, ಓಂ ಕಾಳು, ಓಂ ಕಾಳು, ಜೀರಿಗೆ, ಇನ್ನೊಂದು ಚೂರು ಹಾಕ್ಬೋದು, ಮಜಾ ಕೊಡುತ್ತೆ ಜೀರಿಗೆ. ಹಾಂ ಓಕೆ, ಇದು ಬಿಸಿ ಆಗಿದೆ, ಹಾಕೊಂಡ್ಬಿಡ್ತೀನಿ. ಹಾಕ್ಲಾ? ಹಾಕಿ ಹಾಕಿ. ಇದಕ್ಕೆ ಉಪ್ಪು ಹಾಕೋದು ಬೇಡವಾ? ಇಲ್ಲ, ಇದಕ್ಕೆ ಹಾಕಿದ್ದೀನಿ ಅಷ್ಟೇನಾ? ಓಕೆ. ಮತ್ತೆ ಇದನ್ನ ಹಾಕೊಂಡು, ರುಬ್ಬಿರೋದನ್ನ ಹಾಕೊಂಡು ಕಲಸೋದು. ನೀರು ಗೀರು ಹಾಕೊಳ್ಳೋದು ಬೇಡ, ಹಂಗೆ ಕಲಸ್ಕೋಬೇಕು ಸ್ವಲ್ಪ ಸ್ವಲ್ಪ. ಓಕೆ, ಇದನ್ನ ಕೋಡ್ಬಳೆ ಹೊಸಿಯೋ ಅದಕ್ಕೆ ಕಲಸ್ಕೋಬೇಕಲ್ಲ? ಹೌದು ಹೌದು. ಇದನ್ನ ಹೊಸಿಯೋದಾ? ಸ್ವಲ್ಪ ಸಣ್ಣ ಸಣ್ಣೂರಿ ಇದೆ, ಸಣ್ಣೂರಿನಲ್ಲೇ ಕರಿಬೇಕಾಯ್ತು. ಬೇಗ ಇದಾಗ್ಬಿಟ್ರೆ ಒಳಗಡೆ ಮೆತ್ತೆ ಬಂದ್ಬಿಡುತ್ತೆ. ಈಗ ನಾನು ಪ್ರೇಮ ಅವರು ಮಾಡಿದಂಥ ಕೋಡ್ಬಳೆ ಟೇಸ್ಟ್ ಮಾಡ್ತಿದ್ದೀನಿ. ಬಾಯಿಗೆ ಹಾಕೊಂಡ ತಕ್ಷಣ ಓಂ ಕಾಳಿನ ಘಮ, ಆಮೇಲೆ ಜೀರಿಗೆ ಸಿಗುತ್ತೆ, ಭಾಳ ಮಜಾ ಕೊಡುತ್ತೆ. ಒಳಗಡೆ ಎಲ್ಲ ಕ್ರಿಸ್ಪಿ ಆಗಿದೆ, ಒಳಗಡೆ ಸಾಫ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ಸೂಪರ್, ಅದ್ಭುತವಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಪ್ರೇಮ ಅವರೇ, ಅದ್ಭುತವಾದಂಥ ಕೋಡ್ಬಳೆ ಮಾಡಿಕೊಟ್ರಿ, ಅದ್ಭುತವಾದಂಥ ಕ್ಯಾರೆಟ್ ಹೋಳಿಗೆ ಮಾಡಿಕೊಟ್ರಿ, ನಿಜವಾಗ್ಲೂ ಭಾಳ ಖುಷಿಯಾಯಿತು. ನಾನು ಕೋಡ್ಬಳೆ ಮಾಡ್ತೀನಿ, ನೀವು ಮಾಡೋ ಶೈಲಿಗೂ ನನಗೂ ಸ್ವಲ್ಪ ವ್ಯತ್ಯಾಸ ಆಯಿತು. ಹೊಸ ಥರ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡೆ. ಕ್ಯಾರೆಟ್ ಹೋಳಿಗೆ ಅಂತೂ ನನ್ನ ಜೀವನದಲ್ಲಿ ತಿಂದೇ ಇರಲಿಲ್ಲ, ಫಸ್ಟ್ ಟೈಮ್ ನಿಮ್ಮಿಂದ ಕಲ್ತ್ಕೊಂಡೆ. ಥ್ಯಾಂಕ್ ಯು ವೆರಿ ಮಚ್, ನೀವು ಗುರುವಾಗಿ ನನಗೆ ಪಾಠ ಹೇಳ್ಕೊಟ್ಟಿದ್ದೀರ. ತುಂಬ ದಿನದಿಂದ ಆಸೆ ಇತ್ತು ಸರ್, ನಿಮ್ಮ ಹತ್ರ ಇದು ಅಡುಗೆ ಮಾಡಬೇಕು ಅಂತ, ಇವತ್ತು ಈಡೇರ್ತು. ಥ್ಯಾಂಕ್ ಯು ಸೋ ಮಚ್. ನಮ್ಮ ತಂಡದ ಪರವಾಗಿ ನಿಮಗೆ ಬೊಂಬಾಟ್ ಪೋಸ್ಟ್ನ ಒಂದು ಪುಸ್ತಕ, ಇದರಲ್ಲಿ ಬೇಕಾದಷ್ಟು ರೆಸಿಪಿಗಳಿದೆ, ಎಲ್ಲ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಭಾಳ ಖುಷಿ ಆಯಿತು, ನಮ್ಮ ಕಾರ್ಯಕ್ರಮದ ಮೇಲೆ ನಿಮ್ಮ ಪ್ರೀತಿ ಅಭಿಮಾನ ಹೀಗೆ ಮುಂದುವರಿದೆ. ಥ್ಯಾಂಕ್ ಯು. ಓಕೆ ಬನ್ನಿ, ಈಗ ಕೈ ರುಚಿ ಸ್ಟಾರ್ಟ್ ಮಾಡಬೇಕಲ್ವಾ? ನಮ್ಮೂರ ಹುಡಿದ ನಂತರ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಜಿ ಆರ್ ಬಿ ಇನ್ಸ್ಟಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಅರ್ಪಿಸುವ ನನ್ನ ಫೇವ್ರೆಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಕೈ ರುಚಿಯಲ್ಲಿ ಇವತ್ತು ಸ್ಪೆಷಲ್ ಆಗಿ ಒಂದು ಕರಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಆ ಕರಿಗೆ ನಾನು ಇಟ್ಟಿರೋ ಹೆಸರು ಮೆಹಕ್ಕೆ ಮಟರ್. ಮೆಹಕ್ ಅಂದರೆ ಘಮ, ಪರಿಮಳ ಅಂತ. ಮೆಹಕ್ಕೆ ಮಟರ್, ಈ ಬಟಾಣಿಯಲ್ಲಿ ಒಂದು ಕರಿ ಮಾಡ್ತೀನಿ, ಅದ್ರ ಘಮಾನೇ ಭಾಳ ಚೆನ್ನಾಗಿರುತ್ತೆ. ಸೊ ಈ ಮೆಹಕ್ಕೆ ಮಟರ್ಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಒಂದೂವರೆ ಕಪ್ಪಷ್ಟು ನಾನು ಬಟಾಣಿ, ಹಸಿ ಬಟಾಣಿಯನ್ನು ನಾನು ತೊಗೊಂಡಿದ್ದೀನಿ. ಒಂದೂವರೆ ಕಪ್ಪಷ್ಟು ಪನ್ನೀರನ್ನು ಬಟಾಣಿಯಷ್ಟೇ ಗಾತ್ರಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಎರಡು ಈರುಳ್ಳಿ, ಚಕ್ಕೆ ಒಂದು ಇಂಚು, ಏಲಕ್ಕಿ, ನಾಲ್ಕು ಲವಂಗ, ಒಂದು ಸ್ವಲ್ಪ ಕಸೂರಿ ಮೇಥಿ, ಒಂದೆರಡು ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕ್ರೀಮ್, ಫ್ರೆಶ್ ಕ್ರೀಮ್, ಜಿ ಆರ್ ಬಿ ತುಪ್ಪ,
ಒಂದು ಸ್ವಲ್ಪ ವೈಟ್ ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ನೆನೆಸಿರುವ ಗೋಡಂಬಿ ಸುಮಾರು ಒಂದು 15, ಪುಡಿ ಮಾಡೋಕ್ಕೆ ಸಪ್ರೇಟ್ ಗೋಡಂಬಿ ಅದು ಒಂದು 15. ಈಗ ಈ ಮೆಹಕ್ಕೆ ಮಟರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲು ಒಂದು ಪುಡಿ ಮಾಡ್ಕೊಳ್ಳೋಣ. ಪುಡಿ ಮಾಡ್ಕೊಳ್ಳೋದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಮಿಕ್ಸಿಗೆ 1 ಇಂಚಷ್ಟು ಚಕ್ಕೆ ಹಾಕ್ಕೊತೀನಿ. ಇದು ಮಿಕ್ಸಿಲಾದರೂ ಪುಡಿ ಮಾಡ್ಕೋಬೋದು, ಇಲ್ಲದೆ ಕುಟಾಣಿಲಿ ಕುಟ್ಟಬೇಕಾದ್ರೂ ಪುಡಿ ಮಾಡ್ಕೋಬೋದು. ನಾನು ಮಿಕ್ಸಿಲಿ ಹಾಕ್ಕೊತಾ ಇದ್ದೀನಿ. 2 ಏಲಕ್ಕಿ, 1-4 ಲವಂಗದ ಪೀಸು, ಇದಿಷ್ಟನ್ನು ಪುಡಿ ಮಾಡ್ಕೋಬೇಕು. ಸೊ ಇದನ್ನು ನಾನು ಇವಾಗ ಪುಡಿ ಮಾಡ್ಕೋತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು. ಅದಕ್ಕೆ ಮುಂಚೆ ಇದು ತಗೊಳ್ಳಿ, ಏನದು ಹಾಲಿನ ಕೆನೆ, ಇದನ್ನ ಕೈಕಾಲ್ಗೆಲ್ಲ ಸ್ವಲ್ಪ ಹಚ್ಕೊಂಡು 5 ನಿಮಿಷ ಬಿಟ್ಟು ಸ್ನಾನ ಮಾಡಿ. ಅದರಿಂದ ಒಡೆದಿರೋದೆಲ್ಲ ಹೊರಟೋಗುತ್ತೆ, ಅಥವಾ ಮುಂದೆ ಒಡೆಯಲ್ಲ. ಈಗ ಥಂಡಿ ಕಾಲ ಅಲ್ವಾ, ಸ್ಕಿನ್ ಸ್ಮೂತ್ ಆಗಿರುತ್ತೆ. ತಗೊಳ್ಳಿ. ನೀವು ಮಾಡ್ತೀರಲ್ಲ ಹಾಲಿನ ಕೆನೆನ ಕೈಕಾಲ್ಗೆಲ್ಲ ಹಚ್ಕೊಂಡು ಒಂದು 5 ನಿಮಿಷ ಬಿಟ್ಟು ಆಮೇಲೆ ಸ್ನಾನ ಮಾಡಿದ್ರೆ ಸ್ಕಿನ್ ಒಡೆಯೋದಿಲ್ಲ, ಸ್ಮೂತ್ ಆಗಿರುತ್ತೆ. ಪುಡಿ ಮಾಡ್ಕೊಂಡಿದ್ದಾಯಿತು. ಈಗ ಒಂದು ಮಸಾಲೆ ರುಬ್ಬಿಕೊಳ್ಳೋಣ. ಸೊ ಮಸಾಲೆ ರುಬ್ಬಿಕೊಳ್ಳೋಕೆ ಏನು ಮಾಡ್ತೀನಿ ಅಂದರೆ, ಮಿಕ್ಸಿಗೆ ಈರುಳ್ಳಿ, 1-2 ಈರುಳ್ಳಿನ ರುಬ್ಬಿಕೊಳ್ಳೋಣ ಸಾಕು. 1-3 ಹಸಿಮೆಣಸಿನಕಾಯಿ, ಆಮೇಲೆ ನೆನೆಸಿರುವ ಗೋಡಂಬಿ, ಇದಿಷ್ಟನ್ನು ನುಣ್ಣಿಗೆ ರುಬ್ಬಿಕೊಳ್ಳೋಣ. ಇದು ರೆಡಿಯಾಗಿದೆ. ಈಗ ನಾವು ನಮ್ಮ ಮೆಹಕ್ಕೆ ಮಟರ್ ಮಾಡೋಕ್ಕೆ ಶುರು ಮಾಡೋಣ. ಓಕೆ, ಸೊ ಅದಕ್ಕೆ ಫಸ್ಟು ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಅದರ ಮೇಲೆ ಲೆಸನ್ ನಂಬರ್ 2, ಒಂದು ಪಾತ್ರೆ ಇಡಬೇಕು. ಈ ಪಾತ್ರೆಗೆ ತುಪ್ಪ ಹಾಕೋಣ. ಸೊ GRB ತುಪ್ಪ ಹಾಕ್ತಾಯಿದ್ದೀನಿ. ಇದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆ ಹಾಕೋಣ. ಚೆನ್ನಾಗಿ ಇದನ್ನು ತುಪ್ಪದಲ್ಲಿ ಹುರಿಬೇಕು. ಇದಕ್ಕೆ ನಾವು ಪುಡಿ ಮಾಡಿಟ್ಕೊಂಡಿದ್ದೇವಲ್ಲ, ಚಕ್ಕೆ, ಏಲಕ್ಕಿ ಮತ್ತು ಲವಂಗ, ಆ ಪುಡಿ ಹಾಕೋಣ. ಇದಕ್ಕೆ ಪೆಪ್ಪರ್, ವೈಟ್ ಪೆಪ್ಪರ್ ಪೌಡರು 1/4 ಟೀಸ್ಪೂನ್ ಅಷ್ಟು ಸಾಕು. ಫ್ರೆಶ್ ಕ್ರೀಮ್, ಓಕೆ. ವಾವ್, ಲುಕ್ ಎಟ್ ದಟ್, ಇಟ್ ಲುಕ್ಸ್ ಸೋ ನೈಸ್. ಚೆನ್ನಾಗಿ ಇದು ಕುದಿಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್.